ಎಲ್ರಿಗೂ ನಮಸ್ಕಾರ. ಇವತ್ತು ತಮ್ಮನ್ನೆಲ್ಲ ಕುರಿತು ಕೆಲವು ವಿಚಾರಗಳನ್ನು ಹಂಚ್ಕೋಬೇಕು ಅಂಥೇಳಿ ನಾನು ತಮ್ಮ ಮುಂದೆ ಬರ್ತಾಯಿದ್ದೇನೆ. ಎಲ್ಲ ನನ್ನ ಆತ್ಮೀಯ, ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಎಲ್ಲ ನನ್ನ ಯುವ ಸ್ನೇಹಿತರೆ, ಇದನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಭಾಳ ದುಃಖದಿಂದ ಇವತ್ತು ನಾನು ತಮ್ಮ ಮುಂದೆ ಕೆಲವು ಮಾತುಗಳನ್ನು, ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಬರ್ತಾ ಇದ್ದೇನೆ. ಕನೋರ 2ನೇ ಅಲೆ ಕಳೆದ 1 ತಿಂಗಳಿಂದನೂ ಕೂಡ ದೇಶದಲ್ಲಿ, ರಾಜ್ಯದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲವನ್ನು ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದ್ದೇವೆ. ಆದರೆ ಸಾರ್ವಜನಿಕರ ಗಮನಕ್ಕೆ ಕೆಲವು ವಿಚಾರಗಳನ್ನು ತರಬೇಕಾದಂಥದ್ದು ನನ್ನ ಕರ್ತವ್ಯ ಅಂಥೇಳಿ ನಾನು ಭಾವಿಸಿದ್ದೇನೆ. ಮೊದಲನೇ ಅಲೆಯಲ್ಲಿ ನಾವೇನನ್ನು ಕಾಣಲಿಲ್ವೋ, 2ನೇ ಅಲೆಯಲ್ಲಿ ಭೀಕರತೆಯನ್ನು ನಾವು, ಸಾವಿನ ಭೀಕರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಮೊದಲನೇ ಅಲೆಯಲ್ಲಿ ಕೇವಲ ಔಷಧಿಗಳನ್ನು ತೆಗೆದುಕೊಂಡ್ರೆ ನಮಗೆ ಗುಣಮುಖರಾಗಿ ಮತ್ತೆ ವಾಪಸ್ ಮನೆಗೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ 2ನೇ ಅಲೆಯಲ್ಲಿ ನಾವು ಏನೇ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡ್ರೂ ಕೂಡ, ಏನೇ ಔಷಧಿಗಳನ್ನು ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರೂ ಕೂಡ ಇವತ್ತು ನಮ್ಮ ಜೀವಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ಕಂಡಂಥ ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಹೇಳಬೇಕು ಅಂಥೇಳಿ ಇವತ್ತು ತೀರ್ಮಾನ ಮಾಡಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ಗೊತ್ತು, ಇವತ್ತು 2ನೇ ಅಲೆಯಲ್ಲಿ ಕೆಲವರು ಹೋಮ್ ಐಸೋಲೇಷನ್ ಆಗ್ತಾ ಇರ್ತಕ್ಕಂಥದ್ದು, ಬಹಳಷ್ಟು ಸಂಖ್ಯೆಯಲ್ಲಿ ನನಗೆ ಜ್ವರ ಬಂದಿದೆ, ನನಗೆ ಕೆಮ್ಮಿದೆ, ನನಗೆ ನೆಗಡಿ ಇದೆ, ನನಗೆ ಮೈಕೈ ನೋವು ಇದೆ, ನನಗೆ ತಲೆನೋವು ಇದೆ, ನನಗೆ ಬಿ ಪಿ ಜಾಸ್ತಿ ಆಗ್ತಾ ಇದೆ, ನನಗೆ ಲೂಸ್ ಮೋಷನ್ ಇದೆ, ಮೋಡ ವಾತಾವರಣ ಸರಿ ಇಲ್ಲ, ಅದಕ್ಕೋಸ್ಕರ ಈ ಥರ ಆಗ್ತಾ ಇದೆ ಅಂಥೇಳಿ ಕೆಲವರು ಮನೆಯಲ್ಲೇ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಂಡು ನೀವು ಮನೆಯಲ್ಲೇ ಇದ್ದೀರಿ. ಆದರೆ ಕೆಲವರು ಕೋವಿಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿದ್ದೀರಿ, ಕೆಲವರು ಕೋವಿಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಂಡಿಲ್ಲ. ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಂಡಿರೋರು ದಯವಿಟ್ಟು ತಾವು ಗಮನ ಹರಿಸಿ, ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ದೆ ಇರೋರು ಕೂಡ ಇದನ್ನು ವಿಚಾರವನ್ನು ಗಮನ ಹರಿಸಿ, ಯಾರಿಗೆ ಏನೇ ಹೆಚ್ಚು ಕಡಿಮೆ ಜ್ವರ ಆಗಲಿ, ಕೆಮ್ಮಾಗಲಿ, ಮೈಕೈ ನೋವಾಗಲಿ, ಕರೋನಾ ಸೋಂಕಿತ ಲಕ್ಷಣಗಳು ಯಾವುದೇ ವಿಚಾರ ಇರಲಿ, ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಥರದ ವ್ಯತ್ಯಯ ಉಂಟಾದರೂ ಕೂಡ ತಕ್ಷಣ ದಯವಿಟ್ಟು ಕೋವಿಡ್ ಟೆಸ್ಟನ್ನು ಮಾಡಿಸಿ. ಅಕಸ್ಮಾತ್ ಅದು ಕೋವಿಡ್ ಟೆಸ್ಟಲ್ಲಿ ನಿಮಗೆ ನೆಗೆಟಿವ್ ಅಂತ ಬಂದರೂ ಕೂಡ ನನಗೇನು ಆಗಿಲ್ಲ ಅಂಥೇಳಿ ಮನೆಯಲ್ಲೇ ಕುಳಿತುಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಡಿ. ಅದಕ್ಕೆ ತಕ್ಷಣ ಸಿ ಟಿ ಸ್ಕ್ಯಾನ್ನ ಅವಶ್ಯಕತೆ ಇದೆ. ಇವತ್ತು 2ನೇ ಅಲೆಯ ವೈರಸ್ ಬಹುಶಃ ನಮ್ಮ ಆರ್ ಟಿ ಪಿ ಸಿ ಇದಕ್ಕೂ ಕೂಡ, ಟೆಸ್ಟ್ಗೂ ಕೂಡ ಸಿಗದೆ ನೆಗೆಟಿವ್ ರಿಪೋರ್ಟ್ಸ್ ಬರ್ತಾ ಇರ್ತಕ್ಕಂಥದ್ದು ಬಹಳಷ್ಟು ಜನರನ್ನ, ಸುಮಾರು 25% ಜನನ ನಾನು ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೇನೆ. ಹಾಗಾಗಿ ತಾವು ತಕ್ಷಣ ಸಿ ಟಿ ಸ್ಕ್ಯಾನನ್ನು ಮಾಡಿಸಿ ನಿಮ್ಮ ಲಂಗ್ಸ್ ಮೇಲೆ ಏನಾದರೂ, ನಿಮ್ಮ ಶ್ವಾಸಕೋಶದ ಮೇಲೆ ಏನಾದರೂ ಅದು ಪರಿಣಾಮ ಬೀರಿದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನು ತಕ್ಷಣ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು, ವೈದ್ಯರುಗಳ ಸಲಹೆಗಳನ್ನು ಪಡ್ಕೊಂಡು ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡಿ. ದಯವಿಟ್ಟು ತಾವು ಏನು ಕೆಲವೊಂದು ಮಾತ್ರೆಗಳನ್ನು ಮನೆಯಲ್ಲೇ ನೀವು ಹೋಮ್ ಕ್ವಾರಂಟೈನ್ ಆಗಿ ತೆಗೆದುಕೊಳ್ತಾ ಇದ್ದೀರಿ, ನೀವು ಆ ಸಂದರ್ಭದಲ್ಲಿ ನಿಮ್ಮ ಉಸಿರಾಟದ ಸಮಸ್ಯೆ ಸ್ವಲ್ಪ ಏರುಪೇರಾದರೂ, ನಿಮಗೆ ಯಾವಾಗ ಅದು ಏರುಪೇರು ಆಗಿದೆ ಅಂತ ಕಾಣಿಸ್ತದೆ ಅಂತ ಹೇಳಿದ್ರೆ, ನೀವು 80%,
ಆಕ್ಸಿಮೀಟರ್ ಒಳಗಡೆ 80ಕ್ಕಿಂತ ಕಡಿಮೆ ಬಂದಾಗ ನಿಮಗೆ ಉಸಿರಾಟದ ಸಮಸ್ಯೆ ಅಂತ ಕಾಣಿಸ್ತದೆ. ಆದರೆ ನೀವು ಪೇಷೆಂಟ್ಗಳು ಯಾರು ಕೋವಿಡ್ ಪಾಸಿಟಿವ್ ಇರ್ತೀವಿ, ನೀವು ನಿಮ್ಮ ಬೆರಳಿಗೆ ಆಕ್ಸಿಮೀಟರ್ನ ಹಾಕ್ಕೊಂಡು ಅಥವಾ ಇಲ್ಲ ಅಂತ ಅಂತಂದರೆ ನಿಮ್ಮ ಅಂಗನವಾಡಿ ಟೀಚರ್ಸ್ ಹತ್ರ ಇರ್ತದೆ, ನಿಮ್ಮ ಆಶಾ ವರ್ಕರ್ಸ್ ಹತ್ರ ಇರ್ತದೆ, ಇಲ್ಲಾಂದರೆ ನಿಮ್ಮ ಪಂಚಾಯಿತಿಗಳಲ್ಲಿರ್ತದೆ, ಇಲ್ಲ ನೀವೇ ಒಂದನ್ನು ಒಂದು 500 ರೂಪಾಯಿ 800 ರೂಪಾಯಿ ಕೊಟ್ಟು ಖರೀದಿ ಮಾಡಿಕೊಂಡು ನೀವು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಸಂದರ್ಭಗಳಲ್ಲೂ ಕೂಡ ನಿಮ್ಮ ಉಸಿರಾಟ ಎಷ್ಟಕ್ಕೆ ಇದೆ ಅಂಥೇಳಿ ಅದು ಕನಿಷ್ಠ 95ಕ್ಕೆ ನಿಂತ್ಕೋಬೇಕು. 95ಕ್ಕಿಂತ ಒಳಗಡೆ ಬಂತು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಶ್ವಾಸಕೋಶದಲ್ಲಿ, ನಿಮ್ಮ ಉಸಿರಾಟದಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ನೀವು ಆರಾಮಾಗಿ ಉಸಿರಾಟ ಮಾಡ್ತಾ ಇರ್ತೀರಿ, ಆದರೆ ನಿಮ್ಮ ವೈರಸ್ಸು ನಿಮ್ಮ ಒಳಗಡೆ ಅದು ರೌದ್ರ ತಾಂಡವನ್ನು ಆಡ್ತಾ ಇರ್ತದೆ. ನೀವು 93ಕ್ಕೆ ಬಂತು ಅಂದರೂ ಕೂಡ ತಕ್ಷಣ ನೀವು ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೋಬೇಕಾಗ್ತದೆ, ನಿಮಗೆ ಆಕ್ಸಿಜನ್ನ ಅವಶ್ಯಕತೆ ಪ್ರಾರಂಭ ಆಗ್ತದೆ ಆಗ್ಲಿಂದನೇ. ಈ ಬಾರಿಯ ವೈರಸ್ ಉಸಿರಾಟದ ಸಮಸ್ಯೆಯನ್ನು ಬಹಳ ಪ್ರಮುಖವಾಗಿ ತೆಗೆದುಕೊಂಡು ಪ್ರಾಣ ಹೋಗ್ತಕ್ಕಂಥದ್ದು. ಇವತ್ತೇನು ನೀವು 93ಕ್ಕೆ ಇವತ್ತು ಬಂದಿದೆ ಅಂತ ಹೇಳಿದ್ರೆ ತಕ್ಷಣ ಇನ್ನೊಂದು 5-6 ಗಂಟೆ ಒಳಗಡೆ ನಿಮಗೆ ಸ್ಯಾಚುರೇಷನ್ ಲೆವೆಲ್ಲು 80, 75, 60, 65 ಗಂಟೆಗೂ ಕೂಡ ಕ್ಷೀಣಿಸ್ತಕ್ಕಂಥದ್ದು ಬಹಳ ಹೆಚ್ಚು. ಇಂಥ ಸಂದರ್ಭದಲ್ಲಿ ನಿಮಗೆ ಆಕ್ಸಿಜನ್ನ ಅವಶ್ಯಕತೆ ಬಹಳ ಮುಖ್ಯ ಆಗಿದೆ. ಈ ಆಕ್ಸಿಜನ್ನು ನಿಮಗೆ ಎಷ್ಟು ಬೇಕಾಗ್ತದೆ, ಎಷ್ಟು ಕೊಡಬೇಕು, ಏನು ಎತ್ತ ಅಂತಕ್ಕಂಥದ್ದು ಅದು ವೈದ್ಯರ ಬಳಿ ನೀವು ಹೋದಾಗ ನಿಮಗೆ ಆಕ್ಸಿಜನ್ನು ಅವೈಲಬಿಲಿಟಿಯನ್ನು ನೋಡಿಕೊಂಡು ನೀವು ತಕ್ಷಣ ಹತ್ತಿರದ ಆಸ್ಪತ್ರೆಗಳಿಗೆ ನೀವು ಸೇರಿಕೊಂಡು ನೀವು ಚಿಕಿತ್ಸೆಯನ್ನು ಪಡ್ಕೊಂಡು ಅದಕ್ಕೆ ಬೇಕಾದಂಥ ವೈದ್ಯಕೀಯ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡ್ರೆ ಬಹುಶಃ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಎಲ್ಲರನ್ನೂ ತಿಳ್ಕೊಂಡಿದ್ದೀನಿ, ನನ್ನ ಫೋನಲ್ಲಿ ನಮ್ಮ ಡಾಕ್ಟರ್ ಹೇಳಿದ್ದಾರೆ, ನಮ್ಗೆ ಇನ್ಯಾರೋ ಸ್ನೇಹಿತರು ಹೇಳಿದ್ದಾರೆ, ನನಗೆ ಮಾಧ್ಯಮದಲ್ಲಿ ಈ ಥರ ಸಲಹೆ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ಸಲಹೆಗಳನ್ನು ಕೊಡ್ಬೋದು, ಆದರೆ ನಿಮ್ಮ ಜೀವವನ್ನು ಉಳಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ದಯವಿಟ್ಟು ಗಮನಿಸಿ, ನಿಮ್ಮ ಉಸಿರಾಟದ ಸಮಸ್ಯೆ ಏನಾದರೂ ಸ್ವಲ್ಪ 94ಕ್ಕೆ ಬಂತು ಅಂದಿದ ತಕ್ಷಣ ನಿಮ್ಮ ಎಚ್ಚರಿಕೆ ಗಂಟೆ ಪ್ರಾರಂಭ ಆಗುತ್ತೆ, ನಿಮ್ಮ ಜೀವದ ಕೊನೆಯ ಗಳಿಗೆಗಳು ಪ್ರಾರಂಭ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವು ತಕ್ಷಣ ಸಂಬಂಧಪಟ್ಟಂತಹ ವೈದ್ಯಕೀಯ ಸೇವೆಯನ್ನು ಪಡೀಲಿಕ್ಕೆ ನೀವು ಕ್ರಮ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ನೀವು ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಕುಟುಂಬವನ್ನು ಉಳಿಸ್ಕೊಳ್ಳಿಕ್ಕೆ ತಾವು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ಮೊದಲಿಗೆ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಎಲ್ಲ ದೃಶ್ಯಗಳು ಕೂಡ ಸರ್ವೇ ಸಾಮಾನ್ಯವಾದಂಥ ದೃಶ್ಯ. ಇವತ್ತು ನನ್ನ ಕೈಲಲ್ಲೂ ಕೂಡ ಇವತ್ತು ಆಸ್ಪತ್ರೆಗಳಲ್ಲಿ ಒಂದು ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರದ ಇತಿಮಿತಿಗಳು, ಬೇರೆ ರೀತಿಯ ಸಮಸ್ಯೆಗಳು, ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತೇನು ಆಕ್ಸಿಜನ್ನ ಕೊರತೆ, ಇಂಜೆಕ್ಷನ್ಗಳ ಕೊರತೆ, ಇವೆಲ್ಲವೂ ಕೂಡ ಇರೋದ್ರಿಂದ ಸಾರ್ವಜನಿಕರ ಜೀವ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚನೇ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಂಡು ಯಾರೇ ಇದ್ರೂ ಕೂಡ ತಕ್ಷಣ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ದಯವಿಟ್ಟು ನಾನು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು, ನೀವೇ ಡಾಕ್ಟರ್ ಆಗಬೇಡಿ. ಗೂಗಲಲ್ಲಿ ನೋಡ್ಬಿಟ್ಟು ಇದೇ ಮೆಡಿಸನ್ ತಗೋಬೇಕು, ಆ ಮೆಡಿಸನ್ ತಗೋಬೇಕು, ಅದು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಬೇಡಿ. ನಿಮ್ಮ ಸ್ಥಳೀಯ ವೈದ್ಯರುಗಳಲ್ಲಿ ನಾನು ಮನವಿ ಮಾಡ್ತೇನೆ. ಇವತ್ತು ನಾನು ಕಂಡಂತ ಕೆಲವು ವೈದ್ಯಕೀಯ ಪರೀಕ್ಷೆಗಳು, ಏನು ಸ್ಥಳೀಯ ವೈದ್ಯರುಗಳು ಕ್ಲಿನಿಕ್ಗಳಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಿ, ದಯವಿಟ್ಟು ನೀವು ಕೂಡ ಗಮನಿಸಿ, ಯಾವುದೇ ಪೇಷಂಟ್ ಇದ್ರೂ ಕೂಡ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಸರಿಯಾದ ಮಾರ್ಗದರ್ಶನವನ್ನ ಕೊಡಿ. ನೀವುಗಳು ಅವ್ರು ಬಂದ್ರು ಅಂತೇಳಿ ಒಂದೊಂದು ಕ್ಲಿನಿಕ್ಗಳಲ್ಲಿ ಸುಮಾರು 50-60 ಜನ, 70 ಜನ ಕ್ಯೂನಲ್ಲಿ ನಿಂತು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೇನೆ. ಅವ್ರಿಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಯಿತು ಅಂತ ಅಂತಂದರೆ ನಿಮ್ಮ ಇಂಜೆಕ್ಷನ್ಸ್ಗಳಾಗಲಿ, ನೀವು ಕೊಡ್ತಕ್ಕಂಥ ಜ್ವರಕ್ಕೆ ಕೆಮ್ಮಿಗೆ ಮಾತ್ರೆಗಳು ಏನಾಗಿರ್ತದೆ ಅದ್ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ, ಕೊನೆಗೆ ಅವರು ಸಾವಿನ ಅಂತ್ಯಕ್ಕೆ ಬರುವಂಥ ಸಂದರ್ಭಗಳೇ ಜಾಸ್ತಿ. ದಯವಿಟ್ಟು ನಾನು ಎಲ್ಲ ನನ್ನ ವೈದ್ಯಕೀಯ ಸಿಬ್ಬಂದಿಯಲ್ಲಿ, ಕ್ಲಿನಿಕ್ ನಡೆಸ್ತಾ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಕ್ಲಿನಿಕ್ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಡಾಕ್ಟರ್ಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀವು ನಿಮ್ಮ ಪೇಷಂಟ್ಸ್ ಏನು ಬರ್ತಾರೆ ನಿಮ್ಮ ಹತ್ರಕ್ಕೆ, ನಿಮ್ಮ ವಿಚಾರಣೆಗೋಸ್ಕರ, ನಿಮ್ಮ ಆರೋಗ್ಯ ವಿಚಾರಣೆಗೋಸ್ಕರ ಏನು ಬರ್ತಾರೆ ಅವರ ವಿಚಾರಣೆಯನ್ನು ನೀವು ಮಾಡಿದಂಥ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನಗಳನ್ನು ಕೊಟ್ಟು ಅವ್ರ ಜೀವವನ್ನು ನೀವು ಕೂಡ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ವಿನಮ್ರ ಮನವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ವೈದ್ಯಕೀಯ ವ್ಯವಸ್ಥೆ ಬಹಳಷ್ಟು ಹಾಳಾಗಿದೆ.
ನಾವು ಕಣ್ಣಲ್ಲಿ ಎಷ್ಟು ನೋಡ್ತೀವೋ ಅದರ ಹಿಂದೆ ಇರ್ತಕ್ಕಂಥ ಅನೇಕ ಕಟು ಸತ್ಯಗಳು ಇವತ್ತು ನಾವು ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿನಲ್ಲಿದೆ. ಅನೇಕರು ಸಾವು ನೋವುಗಳನ್ನು ಕಣ್ಣನ ಎದುರುಗಡೆ ನಾವು ನೋಡ್ತಾ ಇದ್ದೀವಿ. ಅವ್ರು ನೋಡುವಂಥ ಸಂದರ್ಭದಲ್ಲಿ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಯಾರ ಹತ್ರನೂ ಕೂಡ ನನ್ನ ಹತ್ರ ಆಗಲಿ, ಬೇರೆಯವ್ರ ಹತ್ರ ಆಗಲಿ, ಸರ್ಕಾರದ ಹತ್ರ ಆಗಲಿ, ವೈದ್ಯರುಗಳ ಹತ್ರ ಆಗಲಿ, ಯಾರ ಹತ್ರನೂ ಕೂಡ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಕಟ್ಟು ಸತ್ಯ ಇವತ್ತು ನಮ್ಮ ಮುಂದೆ ಇದೆ. ದಯವಿಟ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಬೆಡ್ಗಳಲ್ಲಿ ಸರ್ಕಾರ ಹೇಳ್ತದೆ ಬೆಡ್ ಇದೆ ಅಂತ, ಬೆಡ್ ಇವತ್ತಿನ ಬೆಡ್ಗೆ ಅವಶ್ಯಕತೆ ಇಲ್ಲ, ಬೆಡ್ಗಳನ್ನ ಅವಶ್ಯಕತೆ ಇಲ್ಲ, ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಆಕ್ಸಿಜನ್ ಬೆಡ್, ಒಂದು ಆಕ್ಸಿಜನ್ ಬೆಡ್, ಒಂದು ICU, ಅದು ಬಿಟ್ಟರೆ ವೆಂಟಿಲೇಟರ್, ಇವು ಇದ್ರೆ ಮಾತ್ರ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರ ಮಧ್ಯೆ ವೈದ್ಯರುಗಳು ಸರಿಯಾದ ರೀತಿಯಲ್ಲಿ ನಿಮಗೆ ಪೋಷಣೆ ಮಾಡಿ, ನಿಮ್ಮ ಆರೋಗ್ಯವನ್ನು ವಿಚಾರಿಸಿ, ನಿಮಗೆ ಬೇಕಾದಂಥ ನಿಮ್ಮ ಆರೋಗ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಏರುಪೇರುಗಳನ್ನು ಗಮನಿಸಿ, ಅವರು ಬೇಕಾದಂಥ ಇಂಜೆಕ್ಷನ್ಸ್ ಇರ್ಬೋದು, ಮಾತ್ರೆಗಳಿರ್ಬೋದು, ಬೇರೆ ಬೇರೆ ಆರೋಗ್ಯ ಜೀವವನ್ನು ಉಳಿಸ್ತಕ್ಕಂಥ ಕೆಲವೊಂದು ಶಕ್ತಿ, ಒಂದು ಇಂಜೆಕ್ಷನ್ಗಳನ್ನು ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅವ್ರಿಗೆ, ಅವರು ಅನಾಲಿಸಿಸ್ ಮಾಡಿ ಸರಿಯಾದ ರೀತಿಯಲ್ಲಿ ಕೌನ್ಸಿಲಿಂಗ್ ಮಾಡಿ ಕೊಟ್ಟರೆ ಬಹುಶಃ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಇದು ಸರ್ಕಾರಿ ಬೆಡ್ಗಳನ್ನು ಏನು ಸರ್ಕಾರ ಅಲಾಟ್ ಮಾಡ್ತಾ ಇದೆ ಇದರಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ನಂಬಿಕೊಂಡು ನೀವು ಜೀವ ಉಳಿತದೆ ಉಳಿಸ್ತಾರೆ ಅಂತಕ್ಕಂಥ ಭ್ರಮೆನಲ್ಲಿ ನೀವು ಯಾರು ಇರಲಿಕ್ಕೆ ಹೋಗ್ಬೇಡ್ರಿ. ಸಾಲ ಆದರೂ ಚಿಂತೆ ಇಲ್ಲ, ಸಾಲ ಮಾಡಿದ್ರೂ ಚಿಂತೆ ಇಲ್ಲ, ನೀವುಗಳು ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಏನಾದರೂ ಮಾಡಿ, ನಿಮ್ಮ ಆರೋಗ್ಯ ಇದ್ರೆ ನಿಮ್ಮ ಜೀವನ ಇರ್ತದೆ, ನಿಮ್ಮ ಕುಟುಂಬ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ತಾನು ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ. ಸರ್ಕಾರಿ ವ್ಯವಸ್ಥೆಯನ್ನು ನಂಬಿಕೊಂಡು ನೀವು ಜೀವನ ನೀವೇನಾದರೂ ಆಸ್ಪತ್ರೆಗಳಿಗೆ ಹೋದರೆ ನಿಮಗೆ ಕೊನೆಗೆ ಸಿಕ್ಕಂಥದ್ದು ಸಾವೇ ಗಟ್ಟಿನೇ ಹೊರತು ಬೇರೆ ಏನೂ ಇಲ್ಲ. ಇದು ನಡೀತಾ ಇರ್ತಕ್ಕಂಥದ್ದು ಸಾರ್ವಜನಿಕವಾಗಿ ನಾವು ಕಣ್ಣಲ್ಲಿ ನೋಡ್ತಾ ಇರ್ತಕ್ಕಂಥ ಸತ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ನೀವು ಮುಂಜಾಗೃತರಾಗಿ ನೀವು ಪ್ರಾಥಮಿಕ ಹಂತದಲ್ಲೇ ನೀವು ಚಿಕಿತ್ಸೆಯನ್ನು, ಸರಿಯಾದ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಬಹುಶಃ ನಿಮಗೆ ಒಳ್ಳೇದಾಗ್ತದೆ ಅಂಥೇಳಿ ನಾನು ಆಶಿಸ್ತೇನೆ. ತಾವೆಲ್ಲರೂ ಅರ್ಥ ಮಾಡ್ಕೋತೀರಿ ಅಂಥೇಳಿ, ಈ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೋತೀರಿ ಅಂಥೇಳಿ ನಾನು ಭಾವಿಸಿದ್ದೇನೆ. ದಯವಿಟ್ಟು ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಲಿ, ನಿಮ್ಮ ಜೀವ ನಿಮ್ಮ ಕೈಯಲ್ಲಿರಲಿ, ನೀವು ನಿಮ್ಮ ಕುಟುಂಬವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅಂಥೇಳಿ ನಾನು ವಿನಮ್ರವಾಗಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.